ಮೊಬೈಲ್ ಅಲ್ಲಿ ಏನೋ ಸರ್ಚ್ ಮಾಡ್ತಾ ಇದೀಯಾ? ಏನಿಲ್ಲ ಸಿದ್ದನ, ಚೆನ್ನಾಗಿರೋ ಸ್ಕೂಲ್ ಹಾಕ್ಬೇಕಲ್ಲ ಅದಕ್ಕೆ ಟಾಪ್ 10 ಸ್ಕೂಲ್ ಸರ್ಚ್ ಮಾಡ್ತಾ ಇದ್ದೀನಿ. ಅಯ್ಯೋ ತಂಗಿ, ನಾನು ಒಬ್ಬ ಅನುದಾನಿತ ಶಾಲಾ ಶಿಕ್ಷಕ. ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕಲಿಸಿದ್ದೇನೆ. ಅದರಲ್ಲಿ ನನ್ನ ವಿದ್ಯಾರ್ಥಿಗಳು, ನನ್ನ ಶಾಲೆಯಲ್ಲಿ ಕಲಿತ ನನ್ನ ವಿದ್ಯಾರ್ಥಿಗಳು ವಿಜ್ಞಾನ, ತಂತ್ರಜ್ಞಾನ, ರಾಜಕೀಯ, ಶಿಕ್ಷಣ, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಇಲ್ಲಿ ಕೇಳು, ಈಗ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಯಾರೂ ಸಹ ಮಾಡರ್ನ್ ಸ್ಕೂಲು ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತಂಥವ್ರಲ್ಲ. ಎಲ್ಲರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಕಲಿತು, ಸರ್ಕಾರಿ ಶಾಲೆಯಲ್ಲಿ ಕಲಿತು ಎಲ್ಲರೂ ಸಹಿತ ಏನಪ್ಪಾ ಅಂದ್ರೆ ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥದ್ದು. ನಾನು ಸಹಿತ ಸರ್ಕಾರಿ ಶಾಲೆಯಲ್ಲಿ ಶಾಲೆಯನ್ನ ಕಲಿತು, ನಾನು ಕಲಿತಂತಹ ಶಾಲೆಯಲ್ಲಿಯೇ ಇವತ್ತು ಶಿಕ್ಷಣವನ್ನ ಮಕ್ಕಳಿಗೆ ನೀಡ್ತಾ ಇದ್ದೇನೆ. ನಾನು ಸಹಿತ ನನ್ನ ಮಗನನ್ನ ನಾನು ಕಲಿತಂತಹ ಶಾಲೆಯಲ್ಲಿ, ನಾನು ಪಾಠ ಮಾಡುವಂತಹ ಶಾಲೆಯಲ್ಲಿ ನನ್ನ ಮಗನ ವಿದ್ಯೆಯನ್ನು ಸಹಿತ ನಾನು ಕಲಿಸುತ್ತೇನೆ. ನನ್ನ ಮಗನಿಗೆ ಶಿಕ್ಷಣವನ್ನ ನನ್ನ ಶಾಲೆಯಲ್ಲಿಯೇ ಕೊಡುತ್ತೇನೆ. ಬಾರೋ ಸಿದ್ದು, ಸ್ಕೂಲ್ ಹೋಗೋಣ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ ಅವನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ ಅವನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರು, ತಾಯಿಗೂ ಪಾಠ ಹೇಳಿದ ಗುರುವೇ. ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. Thank you.
ಅಂಕೆ ಇದ್ದರೆ ನೀಗೆದ್ದ ಹಾಗಲ್ಲ ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ